ನಾನು ಒಂದು ಗಂಟೆ ಕತೆ ಮಾಡಿದ್ದೆ. ಮಾಡಿ ಆದ್ಮೇಲೆ ನನಗೆ ಯಾರೋ ಒಬ್ಬ ಡೈರೆಕ್ಟರ್ ನನಗೆ ಒಂದು ಮೊನೊಲಾಗ್ ಅಂತ ಕಳಿಸಿದ್ರು. ಮೊನೊಲಾಗ್ ಅಂದರೆ ಒಬ್ಬನೇ ಮಾತಾಡುವಂಥ ಸ್ವಾಗತ ಥರ ಇರುವಂಥ ಒಂದು ಡೈಲಾಗ್. ಸೊ ಅದನ್ನು ನೋಡಿದ ತಕ್ಷಣ ನನಗೆ ಖುಷಿ ಆಯಿತು, ಯಾಕಂದರೆ ತುಂಬ ಚೆನ್ನಾಗಿ ಬರೆದಿದ್ರು. ಇಟ್ ಈಸ್ ವೆರಿ ರೇರ್ ಟು ರೈಟ್ ಎ ಐ ಮೀನ್ ಟು ಫೈಂಡ್ ಗುಡ್ ಮೊನೊಲಾಗ್. ಮೊನೊಲಾಗ್ ಬರೆಯೋಕ್ಕೆ ಬಹಳ ಕಷ್ಟ, ಯಾಕಂದ್ರೆ ತುಂಬ ಡ್ರಾಮ್ಯಾಟಿಕ್ ಆಗಿ ಕಾಣಿಸುತ್ತೆ ಅದು. ಸೊ ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಬರ್ತಿದ್ರಲ್ಲ, ಐ ವಾಸ್ ಲೈಕ್ ಯಾರಿದು ಅಂತ. ಆಮೇಲೆ ಅವ್ರು ಹೇಳಿದ್ರು ಈ ಥರ ಒಂದು ರೋಲ್ ಇದೆ, ನೀವು ಮಾಡ್ಬೋದಾ ಅಂತ. ಆಮೇಲೆ ಸ್ಕ್ರಿಪ್ಟ್ ಕೇಳಿದ್ರೆ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಈ ಪಾತ್ರವನ್ನು ಒಪ್ಕೊಂಡೆ. ವಿಭಿನ್ನ ತುಂಬ ಚೆನ್ನಾಗಿ ಬರೆದಿರುವಂಥ ಕತೆ, ಅಂದರೆ ನಾರ್ಮಲಿ ಇರುವಂತಹ ರನ್ ಆಫ್ ದ ಮಿಲ್ ಅಂತ ಕರಿತೀವಿ, ಅಂದರೆ ಒಂದು ಹೀರೋಯಿನ್ ಜೊತೆ ಹಾಡು, ಅದ್ರ ಜೊತೆ ಹಾಡು, ಆ ಥರ ಈ ಥರ ಫೈಟು, ಅದೆಲ್ಲ ಬಿಟ್ಟು ಯಾವುದೋ ಒಂದು ರೀತಿಯಲ್ಲಿ ಹೊಸ ರೀತಿಯ ಸಿನಿಮಾ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂಥ ತಂಡ. ಆ್ಯಂಡ್ ಅದಕ್ಕೆ ಎಷ್ಟು ಯಾವ ಲೆವೆಲಿಗೆ ಹೋಗೋ ತನಕನೂ ರೆಡಿ ಇದ್ದಂಥ ತಂಡ. ಸೊ ಅದರಿಂದಾಗಿ ಇದೊಂದು ಒಳ್ಳೆಯ ವಿಭಿನ್ನ ಸಿನಿಮಾ ಅಂತ ನಾನು ಅನ್ಕೋತೀನಿ. ವಿಶೇಷ ಅನ್ನೋದಕ್ಕಿಂತ ನಾನು ನೋಡಿರುವಂತಹ ಜನಗಳನ್ನು ರಿಫ್ಲೆಕ್ಟ್ ಮಾಡುತ್ತೆ ಇದು. ಅಂದರೆ ಒಬ್ಬ ಕ್ಯಾಬ್ ಡ್ರೈವರ್ ಆದ ಕಾರಣದಿಂದಾಗಿ ಈಗ ನಾನು ಯಾವ ಕ್ಯಾಬಿಗೆ ಹತ್ತಿದ್ರು ಕೂಡ ಅದೇ ನೋವು, ಅದೇ ಕಷ್ಟ. ಅಂದರೆ ಡೀಸೆಲಿಗೆ ದುಡ್ಡಿಲ್ಲ, ಅಥವಾ ಮನೆ ಬಾಡಿಗೆ ಕಟ್ಟಬೇಕು, ಅಥವಾ ಜಾಸ್ತಿ ಟ್ರಿಪ್ ಸಿಗ್ತಿಲ್ಲ, ಅಥವಾ ತುಂಬ ಟ್ರಾಫಿಕ್ ಇದೆ, ಅಥವಾ ಮನೆ ಬಾಡಿಗೆ ಕಟ್ಟಬೇಕು, ಕಾರ್ ಲೋನ್ ಕಟ್ಟಬೇಕು, ಇದೆಲ್ಲದರಿಂದ ಈ ಬೆಂಗಳೂರಲ್ಲಿ ಯಾರು ಕ್ಯಾಬ್ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಯಾವಾಗಲೂ ಒಂದು ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ. ಅವ್ರ ಮುಖ ನೋಡಿದ್ರು ಅಷ್ಟೇ, ಎಲ್ಲಿಗೆ ಸರ್ ಅಂತ ಕೇಳಬೇಕಾದ್ರೂ ಆ ನೋವು ಇರುತ್ತೆ ಅವರಿಗೆ. ಹಾಗಾಗಿ ಅವ್ರ ಫಸ್ಟ್ ಟ್ರಿಪ್ ಅಲ್ಲ, ನಮಗೆ ಮೇ ಬಿ ಆವತ್ತಿನ ಫಸ್ಟ್ ಟ್ರಿಪ್ಪು, ಆ್ಯಂಡ್ ನಮ್ಮ ರಿವ್ಯೂಗಳು ಅದ್ರ ಜೊತೆಗೆ. ಸೊ ಇಂಥದ್ದೆಲ್ಲವನ್ನು ಫೇಸ್ ಮಾಡುವಂಥ ಒಬ್ಬ ಮನುಷ್ಯ ಎಲ್ಲಿಗೆ ತಲುಪ್ಬೋದು? ಜಾಸ್ತಿ ಅಂದರೆ ಅದೇ ನೋವು, ಅದೇ ಬೇಜಾರು, ಈ ಲೈಫ್ ಬೇಡ ಅಂತ ತಲುಪ್ಬೋದು. ಆ ತಲುಪಿದಾಗ ಅವನಿಗೇನಾದರೂ ಲೈಫೇ ಬಂದು ಒಂದು ಒಳ್ಳೆ ಪಾಠ ಹೇಳ್ಕೊಟ್ರೆ ಏನಾಗ್ಬೋದು ಅನ್ನೋದು ಸಿನಿಮಾದ ಕತೆ. ಹೌದು, ಸಿನಿಮಾಕ್ಕಾಗಿ ಡ್ರೈವಿಂಗ್ ಕಲಿತೆ ಅನ್ನೋದಕ್ಕಿಂತ ಡ್ರೈವಿಂಗ್ ಕ್ಲಾಸಿಗೆ ಹೋಗೋದಕ್ಕೆ ಹೇಳಿದರು, ಬಟ್ ನಂಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ನಾನು ಅದೇ ಬೇರೆ ಬೇರೆ ಏನೋ ಮಾಡ್ತಾಯಿದ್ದೆ ನಾನು. ಆಮೇಲೆ ಒಂದು ವಾರ ಇರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರು ನನ್ನ ಹತ್ರ, ಅಂದರೆ ಡ್ರೈವಿಂಗ್ ಬರುತ್ತಲ್ವಾ ನಿಮಗೆ ಅಂತ. ಹಾಂ, ಆಟೋಮೆಟಿಕ್ ಆ ಕೇಳಿದೆ. ಅದಕ್ಕೆ ಇಲ್ಲ ಇಲ್ಲ ಗೇರು ಅಂದರು. ನಾನು ಹೇಳಿದೆ ಸರ್ ಹಂಗಾರೆ ನಿಲ್ಲಿಸ್ಕೊಂಡೇ ಮಾಡಿ ಸರ್, ನಂಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಂದೆ. ಇಲ್ಲ ಇಲ್ಲ ನೀವು ಬನ್ನಿ ನೋಡೋಣ ಅಂತ ಒಂದು ದಿವಸ ಮುಂಚೆ ಬಂದೆ. 8 ಗಂಟೆ ಕ್ಲಾಸ್ ಕೊಟ್ಟರು. 8 ಗಂಟೆ ಕ್ಲಾಸ್ ಕೊಟ್ಟಾದಮೇಲೆ ಇಡೀ ಕ್ಯಾಮ್ರಾ ಅದಕ್ಕೆಲ್ಲ ಫಿಕ್ಸ್ ಮಾಡಿ, ನಾನು ಅಂದ್ಕೊಂಡೆ ಪಕ್ಕದಲ್ಲಿ ಯಾರೋ ಇರ್ತಾರೆ ಅವ್ರು ಹೇಳ್ಕೊಡ್ತಾರೆ ಅಂತ, ಎಲ್ಲ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ ಇಡೀ ಬಟ್ಟೆ ಎಲ್ಲ ಕಟ್ಟಿ ಇಷ್ಟೇ ಕಾಣಿಸ್ತಾ ಇದೆ. ಅಷ್ಟರಲ್ಲೇ ಓಡಿಸ್ಬೇಕು, ಅದು ಎಲ್ಲಿ JP ನಗರ ಸಿಗ್ನಲಲ್ಲಿ, ಆ ರೋಡ್ಗಳಲ್ಲಿ. ಅಂದರೆ ನಾರ್ಮಲ್ ಗಾಡಿ ಸೈಜ್ ಎಷ್ಟಿರುತ್ತೆ ಅದಕ್ಕಿಂತ ದೊಡ್ಡದಾಗಿರುತ್ತೆ, ಯಾಕಂದರೆ ಕ್ಯಾಮ್ರಾ ಕಟ್ಟಿರ್ತಾರೆ, ಅಲ್ಲಿ ಯಾವುದೋ ಒಂದು ರಾಡ್ ಇರುತ್ತೆ, ಅದು ಇಷ್ಟ ಅಗಲ ಇರುತ್ತೆ, ಇಲ್ಲೇ ಬಸ್ ಬರುತ್ತೆ. ನನಗೆ ಭಯ, ಯಾಕಂದರೆ ಅದು ಕೋಟಿಗಟ್ಟಲೆ ಕ್ಯಾಮ್ರಾ. ಹಾಂ, ಮೀಟ್ರ್ ಆಫ್ ಅನ್ನೋದಕ್ಕಿಂತ ಅದಾದರೂ ತೋರಿಸೋಂಗಿಲ್ವಾ? ನಾನು ಒಂದು ಎರಡು ಗೇರ್ ಹಾಕೋದು, ಆಮೇಲೆ ದೊಡ್ಡ ಕ್ಯಾಬ್ ಡ್ರೈವರ್ ಥರ ಓಡಿಸೋದು ಅದನ್ನು ನೋಡಿಕೊಂಡು. ಸೊ ಇಟ್ ವಾಸ್ ನೈಸ್, ಗುಡ್, ಒಳ್ಳೆ ಅನುಭವ. ಯಾಕಂದರೆ ಹೇಮಂತ್ ಕುಮಾರ್ ಅವರು ಒಳ್ಳೆ ನಿರ್ದೇಶಕ, ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗೋ ನಿರ್ದೇಶಕ. ಅದಾದಮೇಲೆ ಆ್ಯಕ್ಟರ್ಗಳು, ಆ್ಯಕ್ಟರನ್ನು ನೋಡಿದ್ರೆ ನಾನು ತುಂಬ ಇಷ್ಟಪಡೋದು ಸುಧಾರಾಣಿ ಮ್ಯಾಮ್ ಆ್ಯಂಡ್ ಸುನೀಲ್ ರಾವ್ ಸರ್, ಅಚ್ಯುತಣ್ಣ, ಆಮೇಲೆ ಹಿತಾ, ಸಂಯುಕ್ತಾ ಹೆಗ್ಡೆ, ಮತ್ತು ಅರುಣಾ ಬಾಲರಾಜ್. ಸೊ ಈ ಥರದ ಆ್ಯಕ್ಟರ್ಗಳನ್ನು ದಂಡ ದಂಡಾಗಿ ಹಿಡ್ಕೊಂಡಂಥ ತಂಡ. ಆ್ಯಂಡ್ ಮ್ಯೂಸಿಕಲ್ಲಿ ಧೀರೇಂದ್ರ ದಾಸ್ ಅವರಿದ್ದಾರೆ, ಪ್ರಯಾಗ್ ಮುಕುಂದನ್ ಅಂತ ಸಿನಿಮಾಟೋಗ್ರಾಫರ್. ಎಲ್ಲರೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾಗೆ ನಾವು ಪಾರ್ಟ್ ಆಗಿರಬೇಕು ಅಂತ ಕೆಲಸ ಮಾಡುವಂಥವ್ರು. ಸೊ ಇಟ್ ವಾಸ್ ವೆರಿ ಸ್ಮೂತ್. ಆ ಲೆಕ್ಕದಲ್ಲಿ ನೋಡಿದ್ರೆ ಏನು ಯಾರ್ದು ಈಗೋ ಪ್ರಾಬ್ಲಮ್ ಇಲ್ಲ, ಯಾರ್ದು ಏನೂ ತೊಂದರೆ ಇಲ್ಲ, ಎಲ್ಲರೂ ಕೂಡ ತುಂಬ ಆರಾಮಾಗಿರುವಂಥ ತಂಡ. ಹೊಸಬರು ಪಳಗಿರೋರು ಅಂತ ಏನೂ ಇಲ್ಲ, ಅದು ಡಿಫ್ರೆನ್ಸ್ ಇಲ್ಲ. ಸೊ ಅದನ್ನು ನಾನು ಯಾವತ್ತೂ ಒಪ್ಕೊಳ್ಳಲ್ಲ, ಯಾಕಂದರೆ ಹೀಗೂ ನೋಡ್ಬೋದು, ಅಂದರೆ ಫ್ರೆಶ್ ಇದ್ದವರು ಅಥವಾ ಫ್ರೆಶ್ ಇಲ್ಲದೇ ಇರೋರು ಅಂತ ನೋಡ್ಬೋದು. ಎಕ್ಸ್ಪೀರಿಯೆನ್ಸ್ ಯಾವಾಗಲೂ ಒಳ್ಳೆಯದನ್ನೇ ಕೊಡಬೇಕು ಅಂತಿಲ್ಲ, ಕೆಲವು ಸಲ ಎಕ್ಸ್ಪೀರಿಯೆನ್ಸನ್ನು ನಿಮ್ಮನ್ನು ಔಟ್ಡೇಟ್ ಕೂಡ ಮಾಡ್ಬೋದು. ಹಾಗಾಗಿ ಅದಕ್ಕಿಂತ ಈ ಸಿನಿಮಾ ಅನ್ನೋ ಹಸಿವಿದ್ದವರು ಹಸಿವಿಲ್ದವರು ಅಂತ ಹೇಳ್ಬೋದು. ಆ ಹಸಿವಿದ್ದವರು ಹೇಮಂತ್ ಕುಮಾರ್ ಮತ್ತು ಅವ್ರ ತಂಡ. ಹಾಗಾಗಿ ಅವ್ರು ಪಳಗಿದ್ದಾರೆ, ಹಸಿವಿದ್ದಾಗ ನೀವು ಪಳಗೋದು ಜಾಸ್ತಿ. ನಿಮಗೆ ನಿಮಗೆ ಈಗ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಬಹಳ ಇಷ್ಟ ಆದರೆ ಅವ್ರಿಗೇನೋ ಅಡುಗೆ ಮಾಡ್ಕೊಡ್ಬೇಕು ಅಂತ ಅನ್ಸುತ್ತೆ, ಆಗ ನೀವು ಗೊತ್ತಿಲ್ಲ ಅಂದರೂ ಕಲ್ತು ಮಾಡ್ತೀರ. ಅವನೇ ಇಷ್ಟ ಇಲ್ಲ ಅಂದರೆ ನೀವು ಚಿತ್ರಾನ್ನ ಸರಿಯಾಗಿ ಮಾಡೋಕ್ಕಾಗಲ್ಲ. ಐ ಥಿಂಕ್ ಇಟ್ಸ್ ನಾಟ್ ಅಬೌಟ್ ದ ಎಕ್ಸ್ಪೀರಿಯೆನ್ಸ್, ಇಟ್ಸ್ ಅಬೌಟ್ ದ ಹಂಗರ್ ದಟ್ ಯು ಹ್ಯಾವ್ ಅನ್ಸುತ್ತೆ. ನಾನೇನು ಹೇಳೋಕ್ಕೆ ಬರ್ತಾ ಇಲ್ಲ. ಸೊ ಐ ಥಿಂಕ್ ಟೀಮ್ ಹೇಳೋದಕ್ಕೆ ಏನು ಇಷ್ಟಪಡ್ತಾ ಇದೆ ಅಂದರೆ ಒಂದು ಸಿನಿಮಾನ ನಂಬಿಕೊಂಡು ಒಳ್ಳೆ ಸಿನಿಮಾನ ಕೊಟ್ಟರೆ ನಮ್ಮ ಕನ್ನಡ ಇಂಡಸ್ಟ್ರಿ ಗೆಲ್ಲುತ್ತೆ ಅಂತ ಹೇಳಿ ನಾನು ಒಂದು ಮೊಟ್ಟೆ ಕತೆ ಮಾಡಿದೆ, ದೇವ್ರ ದಯದಲ್ಲಿ ಅದು ಗೆಲ್ತು. ಆ್ಯಂಡ್ ಚಾರ್ಲಿ ಮಾಡಬೇಕಾದ್ರೆ ಕಿರಣ್ ರಾಜ ಅವರು ಕೂಡ ಹೊಸ ನಿರ್ದೇಶಕ, ದೇವ್ರ ದಯದಲ್ಲಿ ಅದೂ ಗೆಲ್ತು. ಸೊ ಇನ್ನೊಬ್ಬ ಹೊಸ ನಿರ್ದೇಶಕ ಬರ್ತಾ ಇದ್ದಾನೆ, ನನ್ನ ಲೆಕ್ಕದಲ್ಲಿ ತುಂಬ ಏಬಲ್ ಆಗಿರುವಂಥ ನಿರ್ದೇಶಕ. ಹಾಗಾಗಿ ಒಂದು ಸಲ ಏನಾದರೂ ಟ್ರೈಲರ್ ಇಷ್ಟ ಆದರೆ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದರೆ ನಿಮ್ಮವರಿಗೆ ಹಂಚ್ಕೊಳ್ಳಿ ಅಂತ ಕೇಳ್ತೇನೆ ಅಷ್ಟೆ. ಈಗಷ್ಟು ಹೇಳಿದ್ದೆ ಅದೆಲ್ಲ ಹೇಳಿದ್ದು ಪ್ರೇಕ್ಷಕರಿಗೆ. ಹಾಗಾಗಿ ಸಿನಿಮಾ ಏನಾದರೂ ಇಷ್ಟ ಆದರೆ ದಯವಿಟ್ಟು ನೋಡಿ, ಆ್ಯಂಡ್ ಒಳ್ಳೆ ಸಿನಿಮಾಗಳನ್ನು ಯಾವತ್ತೂ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಅಷ್ಟೆ. ಆ್ಯಂಡ್ ಟ್ರೈಲರ್ ನೋಡಿ ಫಸ್ಟು, ಟ್ರೈಲರ್ ಇಷ್ಟ ಆದರೆ ಸಿನಿಮಾ ನೋಡಿ ಅಂತ ಅದನ್ನೇ ಹೇಳ್ತಾ ಇರೋದು ನಾನು. ಯಾಕಂದರೆ ನಾವು ಜಾಸ್ತಿ ಪ್ರಾಮಿಸ್ ಮಾಡಿ ಕಮ್ಮಿ ಕೊಡೋದಕ್ಕಿಂತ ಕಮ್ಮಿ ಪ್ರಾಮಿಸ್ ಮಾಡಿ ಜಾಸ್ತಿ ಕೊಡೋದು ಬಹಳ ಒಳ್ಳೆಯದು.
ಐ ಥಿಂಕ್ ದಿಸ್ ಫಿಲ್ಮ್ ಡಿಸರ್ವ್ಸ್ ಎ ವಾಚ್. ಖಂಡಿತ ನೀವು ಸಿನಿಮಾ ನೋಡ್ಬೋದು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡು ಹೋಗ್ಬೋದು. ಆ ಕಾರಣದಿಂದ ಥಿಯೇಟರ್ ಕಡೆ ಬರ್ಬೋದು.